ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ದಕ್ಷಿಣ ಭಾರತ ಚಿತ್ರರಂಗದ ಬಹುಭಾಷಾ ಖ್ಯಾತ ನಟಿ ಮೀನಾ ಇವರ ಪತಿ ವಿದ್ಯಾಸಾಗರ್ ಅವರು ನಿಧನರಾಗಿ ಇಂದಿಗೆ 5 ದಿನಗಳ ಮುಕ್ತಾಯವಾಗಿದೆ. ನಟಿ ಮೀನಾ ಅವರಿಗೆ 43 ವರ್ಷ, ವಿದ್ಯಾಸಾಗರ್ ಅವರಿಗೆ 48 ವರ್ಷ. 48 ವರ್ಷಕ್ಕೆ ಇವರು ನಿಧನರಾದ್ರು ಅನ್ನೋದು ಘೋರ ಸಂಗತಿ. ಹಾಗೂ ನಟಿ ಮೀನಾ ಅವರು 43 ವರ್ಷಕ್ಕೆ ಒಂಟಿಯಾದ್ರು. ಮಗಳು ನೈನಿಕಗೂ ಕೂಡ 13 ವರ್ಷ ಮುಗಿತಾ ಇದೆ. ಇನ್ನು ಮಗಳು ನೈನಿಕಾ ಹಾಗೂ ಮೀನಾರವರಿಗೆ ಕನ್ನಡ ಚಿತ್ರರಂಗ ಸೇರಿದಂತೆ ಇಡೀ ದೇಶವೇ ಕಂಬನಿ ಮಿಡಿದಿದ್ದು ಮೀನಾ ಅವರ ಪತಿಯ ಸಾವಿಗೆ. ಇನ್ನು ರವಿಚಂದ್ರನ್ ಹಾಗೂ ರಜನಿಕಾಂತ್ ಕೂಡ ಮೀನಾ ಹಾಗೂ ಅವರ ಮಗಳಿಗೆ ಸಾಂತ್ವನವನ್ನ ಹೇಳಿರ್ತಾರೆ. ಹಲವು ಗಣ್ಯರು ಕೂಡ ಸಾಂತ್ವನವನ್ನ ಮೀನಾರವರಿಗೆ ಹೇಳಿರ್ತಾರೆ. ಇನ್ನು ಮೀನಾರವರು ಹಾಲು ತುಪ್ಪದ ಪೂಜೆಯ ಸಂದರ್ಭದಲ್ಲಿ ಪತಿಯ ಸಮಾಧಿ ಮುಂದೆ ಕುಸಿದು ಬಿದ್ದಿರ್ತಾರೆ. ಇವರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬಂದಿರ್ತಾರೆ. ಇನ್ನು ಅಪ್ಪನ ನೆನೆದು ಕಣ್ಣೀರಾಗ್ತಾ ಇರುವ ನೈನಿಗಳನ್ನು ಸೋಮವಾರದಿಂದ ಶಾಲೆಗೆ ಕಳಿಸುವ ನಿರ್ಧಾರವನ್ನ ಮಾಡಿದ್ದಾರಂತೆ ಮೀನಾ ಅವರು. ಮೀನಾ ಅವರಿಗೂ ಹಾಗೂ ಅವರ ಮಗಳು ನೈನಿಕಾ ಅವರಿಗೂ ನೀವೇನು ಸಮಾಧಾನ ಹೇಳ್ತೀರಾ? ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.